ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸು ಫೋನ್ ಮಾಡಿ, ಯಾಕ್ರಿ ನೀವು ಬರೀ ತಮಿಳ್ನಾಡಿಗೆ ಮಾತ್ರ ಕಳಿಸ್ತೀರಾ, ಇಲ್ಲಿ ಬೆಂಗಳೂರು ಲೋಕಲ್ ಅವರಿಗೆ ಐಟಮ್ ಕಳಿಸೋದಿಲ್ವಾ, ಮಿನಿಮಮ್ ಎಷ್ಟಿರ ಪರ್ಚೇಸ್ ಮಾಡಬೇಕು ಅಂದ್ಬಿಟ್ಟು ಸುಮಾರು ಕಸ್ಟಮರ್ಸ್ ನಮಗೆ ಫೋನ್ ಮಾಡಿದ್ದೀನ ಕೇಳ್ತಾ ಇದ್ರು. ನಿಮಗೆ ಒಂದು 20 ಚೀಲ ಮಿನಿಮಮ್ ನಮಗೆ ಆರ್ಡ್ರ್ ಕೊಡಬೇಕು. ನಾಳೆ ನಿಮಗೇನ ಐಟಮ್ ಬೇಕಾದರೆ ಯಾರೆಲ್ಲ ಬೆಂಗಳೂರಲ್ಲಿದ್ದೀರ ನೀವು, ನನಗೆ ಬಿಫೋರ್ ಒನ್ ಡೇ ಬಿಫೋರ್ ನೈಟ್ 8 ಗಂಟೆ ಮುಂಚೆ ನನಗೆ ಇನ್ಫಾರ್ಮ್ ಮಾಡಿದ್ರೆ ನೀವು, ನಾವು ನಾಳೆಗೆ ಐಟಮ್ ರೆಡಿ ಮಾಡ್ಕೊಳ್ತೀವಿ. ಮಿನಿಮಮ್ 20 ಚೀಲ. ಆಮೇಲೆ ಸುಮಾರು ಸಬ್ಸ್ಕ್ರೈಬರ್ಸ್ ಕೇಳ್ತಾರೆ ಕ್ವಶನ್ಸ್ ಏನಂದರೆ, ನೀವು ವೀಡಿಯೋ ಹಾಕ್ತೀರಾ, ಆ ವೀಡಿಯೋದಲ್ಲಿ ರೇಟ್ ಅಷ್ಟೇ ರೇಟ್ ಬರುತ್ತಾ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಅದು ಬರಲ್ಲ, ಯಾಕಂದರೆ ನಾನು ಏನು ವೀಡಿಯೋದಲ್ಲಿ ಹಾಕ್ತೀನೋ ಆ ರೇಟ್ ಮಾತ್ರ 50 ಕೆಜಿ ಪ್ರೈಸಸ್ ನಾನು ಹಾಕ್ತಾ ಇರೋದು. ಅದ್ರ ಮೇಲೆ ಎಕ್ಸ್ಟ್ರಾ ಏನೆಲ್ಲ ಬರುತ್ತೆ ಅಂದರೆ, 50 ಕೆಜಿಗೆ 5.6 ಅಂದರೆ 6% RMC ಯಾರ್ಡ್ ಕಮಿಷನ್ ಬರುತ್ತೆ. ಆಮೇಲೆ ಕೂಲಿಯವರು ಎಡೆ ಹಾಕ್ತಾರೆ, ಅದಕ್ಕೆ 6 ರೂಪಾಯಿ ಬರುತ್ತೆ. ಇನ್ನೊಂದು ಎತ್ಕೊಂಬಂದು ಗಾಡಿ ಹಾಳಾಗ್ತಾರೆ, ಅದಕ್ಕೆ 10 ರೂಪಾಯಿ ಬರುತ್ತೆ. ಇದು ಬಿಟ್ಟು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಬರುತ್ತೆ, ಇದೆಲ್ಲ ಇದಕ್ಕೆ ಆ್ಯಡ್ ಆಗುತ್ತೆ. ಸೊ 100,000 ರೂಪಾಯಿಗೆ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ, 100,000 ರೂಪಾಯಿಗೆ 5.6% RMC ಯಾರ್ಡ್ ಕಮಿಷನ್, ಇದೆಲ್ಲ ಅದಕ್ಕೆ ಆ್ಯಡ್ ಆಗುತ್ತೆ. ಯಾರೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಲೋಕಲಲ್ಲಿ ಇದ್ದೀರೋ ಅವರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು, ಮಿನಿಮಮ್ ನಮಗೆ 20 ಚೀಲ ಅಂದರೆ ಪರ್ ಬ್ಯಾಗ್ಸ್ 50 ಕೆಜಿ ಅಂದರೆ 20 ಬ್ಯಾಗ್ಸ್ ನಮಗೆ ಮಿನಿಮಮ್ ಆರ್ಡ್ರು ಕೊಟ್ಟರೆ ತೊಗೊಂಬಂದು ನಿಮ್ಮ ಜಾಗಕ್ಕೆ ನಾವು ಡೆಲಿವರಿ ಮಾಡಿಕೊಡ್ತೀವಿ. ಥ್ಯಾಂಕ್ ಯು.